ಇನ್ನು ಮೈಸೂರು ಕೊಡಗು ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ಸಿಎಂ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ. ಹೀಗಾಗಿನೇ ತವರು ಕ್ಷೇತ್ರದ ಗೆಲುವಿಗಾಗಿ ಸಿಎಂ ಸಿದ್ದರಾಮಯ್ಯ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈಗಾಗಲೇ ಅನೇಕ ಬಾರಿ ಸಭೆ ನಡೆಸಿದ್ರು, ಸಮಾಲೋಚನೆ ನಡೆಸಿದ್ರು, ತಮ್ಮ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಕೂಡ ಇಳಿದಿದ್ದಾರೆ. ಈಗ ಚಾಮುಂಡೇಶ್ವರಿ ಚುನಾವಣೆ ನೆನಪಿಸಿಕೊಂಡು ಎದುರಾಳಿಯ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವಿರುದ್ಧ ಮೌನವಾಗಿನೇ ಸಿಎಂ ಸಿದ್ದರಾಮಯ್ಯ ತಂತ್ರಗಾರಿಕೆ ರೂಪಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ಪರವಾಗಿ ಸಿಎಂ ಸಿದ್ದರಾಮಯ್ಯರಿಂದ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ಅತ್ತ ಸೋಲೋ ಅಭ್ಯರ್ಥಿಗೆ ಟಿಕೆಟ್ ಅಂತ ಬಿಜೆಪಿ ಜೆಡಿಎಸ್ ವ್ಯಂಗ್ಯವಾಡ್ತಾ ಇದ್ರೆ, ಇತ್ತ ತಮ್ಮ ತವರು ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಈ ಮೂಲಕ ಎಂ ಲಕ್ಷ್ಮಣ್ ಅವರನ್ನ ಗೆಲ್ಲಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಹಿಂದೆ ಕೂಡ ಒಂದು ಎರಡ್ ಮೂರು ದಿನಗಳ ಕಾಲ ವಿಶ್ರಾಂತಿಯ ನೆಪದಲ್ಲಿ ರೆಸಾರ್ಟ್ ನಲ್ಲೇ ಈ ಮೈಸೂರು ಕೊಡಗು ಅಭ್ಯರ್ಥಿ ಆಗಿರುವಂತ ಎಂ ಲಕ್ಷ್ಮಣ್ ಅವರ ಗೆಲುವಿಗಾಗಿನೇ ಒಂದಷ್ಟು ರಣತಂತ್ರಗಳನ್ನ ಕೂಡ ರೂಪಿಸಿದ್ರು. ರೆಸಾರ್ಟ್ ನಲ್ಲೇ ಇದ್ಕೊಂಡು ಒಂದಷ್ಟು ನಾಯಕರನ್ನ ಕರೆಸ್ಕೊಂಡು, ಸಚಿವರನ್ನ ಕರೆಸ್ಕೊಂಡು, ಅದರಲ್ಲೂ ಕೂಡ ಹೆಚ್ ಸಿ ಮಹಾದೇವಪ್ಪ ಇರ್ಬೋದು, ವೆಂಕಟೇಶ್ ಇರ್ಬೋದು, ಈ ಸಚಿವರನ್ನ ಕರೆಸ್ಕೊಂಡು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೊಂಡ್ರು. ಅದೇ ರೀತಿಯಾಗಿ ಅವರಿಗೂ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ರು, ಟಾಸ್ಕ್ಗಳನ್ನ ಕೊಟ್ರು. ಯಾರ್ಯಾರು ಯಾವ್ಯಾವ ನಿಟ್ಟಿನಲ್ಲಿ ಪ್ರಚಾರವನ್ನ ಮಾಡಿದ್ರೆ ನಮ್ಮ ಅಭ್ಯರ್ಥಿ, ಅದರಲ್ಲೂ ಕೂಡ ಮೈಸೂರು ಅಂತ ಬಂದಾಗ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಆಗಿರೋದ್ರಿಂದ ಎಂ ಲಕ್ಷ್ಮಣ್ ಅವರನ್ನ ಗೆಲ್ಲಿಸ್ಕೊಳ್ಳೇಬೇಕು ಅನ್ನುವಂತ ಆ ದೊಡ್ಡ ಜವಾಬ್ದಾರಿ ಈಗ ಸಿದ್ದರಾಮಯ್ಯನವರ ಹೆಗಲಿಗೇರಿದೆ. ಹಾಗಾಗಿನೇ ಈ ಕಡೆ ಬಿಜೆಪಿಯವರು ಕೂಡ ಒಂದ್ ರೀತಿಯಾಗಿ ವ್ಯಂಗ್ಯವಾಡ್ತಾ ಇದ್ದಾರೆ. ಸೋಲುವಂತಹ ಅಭ್ಯರ್ಥಿಯನ್ನ ಸಿದ್ದರಾಮಯ್ಯನವರು ಕಣಕ್ಕಿಳಿಸಿದ್ದಾರೆ ಅನ್ನುವಂತ ರೀತಿಯಾಗಿ. ಹಾಗಾಗಿ ಈಗ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳೇಬೇಕು ಅನ್ನುವಂತ ಸವಾಲು ಇದೆ. ಬಿಜೆಪಿಯವರು ಒಂದ್ ಕಡೆ ಈಗ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ರಾಜವಂಶಸ್ಥ ಆಗಿರುವಂತಹ ಯದುವೀರ್ ಒಡೆಯರವರನ್ನ ಅಖಾಡಕ್ಕಿಳಿಸಿದ್ದಾರೆ. ಅವರ ವಿರುದ್ಧ ಈಗ ಎಂ ಲಕ್ಷ್ಮಣ್ ಅವರನ್ನ ಪ್ರಬಲ ಅಭ್ಯರ್ಥಿಯಾಗಿ ಇವರೀಗ ಸೃಷ್ಟಿ ಮಾಡಬೇಕಾಗುತ್ತೆ. ಅವರ ಪರವಾಗಿ ಒಂದಷ್ಟು ಅಲೆ ಏಳ್ಬೇಕಾಗುತ್ತೆ. ಒಕ್ಕಲಿಗ ಮತವನ್ನ ಕ್ರೋಢೀಕರಣ ಮಾಡ್ಕೋಬೇಕಾಗುತ್ತೆ. ಮೈಸೂರು ಭಾಗದಲ್ಲಿ ಇರುವಂತಹ ಮತಗಳನ್ನ ಕ್ರೋಢೀಕರಣ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನೆಲ್ಲ ತಂತ್ರವನ್ನ ರೂಪಿಸ್ಬೇಕು ಅದೆಲ್ಲವನ್ನು ಕೂಡ ಈಗ ರೂಪಿಸ್ಕೊಂಡಿದ್ದಾರೆ. ಹಾಗಾಗಿನೇ ಸಿದ್ದರಾಮಯ್ಯನವರು ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ರು ಕೂಡ ಸ್ವತಃ ಇವರ ಎಂ ಲಕ್ಷ್ಮಣ್ ಅವರ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿರ್ಬೋದು, ಅವರಿಗೋಸ್ಕರ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿರ್ಬೋದು, ಸ್ವತಃ ಅವರೇ ಕಣಕ್ಕೆ ಇಳಿತಿದ್ದಾರೆ. ಹಾಗಾಗಿ ಈಗ ಈ ತವರು ಕ್ಷೇತ್ರ ಒಂದ್ ರೀತಿ ಗೆಲ್ಲಬೇಕು ಅನ್ನುವಂತ ಪಣ ಮಾತ್ರ ಅಲ್ಲ, ಪ್ರತಿಷ್ಠೆಯ ಕ್ಷೇತ್ರ ಕೂಡ ಆಗಿದೆ. ಹಾಗಾಗಿನೇ ಸಿದ್ದರಾಮಯ್ಯನವರು ಈಗ ಅದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಸಿಎಂ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅಹಿಂದ ನಾಯಕ ಅಂತ ಗುರುತಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರುವಂತದ್ದು ಕೂಡ ಕೇವಲ ಒಕ್ಕಲಿಗರಿಗೋ ಅಥವಾ ಲಿಂಗಾಯತರಿಗೋ ಪಂಚಮಸಾಲಿಗಳಿಗೋ ಈ ರೀತಿ ಕೊಟ್ಟಿಲ್ಲ. ಟಿಕೆಟ್ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರಿಗೂ ಟಿಕೆಟ್ ಅನ್ನ ಕೊಟ್ಟಿದೆ, ಹಿಂದುಳಿದ ವರ್ಗದವರಿಗೂ ಕೂಡ ಟಿಕೆಟ್ ಕೊಟ್ಟಿದೆ, ಇತ್ತ ಒಂದ್ ರೀತಿಯಾಗಿ ಕುರುಬ ಸಮುದಾಯದವರಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟಿದೆ. ಆ ಮೂಲಕ ವಿವಿಧ ಸಮುದಾಯಗಳಿಗೆ ಟಿಕೆಟ್ ಅನ್ನ ಹಂಚಿಕೆ ಮಾಡಿದೆ. ಈ ಒಂದು ಅಸ್ತ್ರಗಳನ್ನ ಕೂಡ ಬಳಕೆ ಮಾಡ್ಕೊಳ್ತಾ ಇದೆ. ಇತ್ತ ಒಕ್ಕಲಿಗ ಮತಗಳನ್ನ ಕೂಡ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ನಾಯಕರು, ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತ ಗುರುತಿಸಿಕೊಂಡಿರುವಂತವರು, ಈ ಇಬ್ಬರು ಕೂಡ ಜೋಡೆತ್ತುಗಳಾಗಿ ಪ್ರಚಾರಕ್ಕೆ ಇಳಿಯುವಂತ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ. ಈ ಮೂಲಕ ತಮ್ಮ ಮೈಸೂರು ಕೊಡಗು ಅಭ್ಯರ್ಥಿ ಆಗಿರುವಂತಹ ಎಂ ಲಕ್ಷ್ಮಣ್ ಅವರನ್ನ ಗೆಲ್ಲಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುನೀತ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಪುನೀತ್, ಈಗ ಸಿಎಂ ಸಿದ್ದರಾಮಯ್ಯನವರು ಮೈಸೂರು ಕೊಡಗು ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ, ಕಾರಣ ಅವರ ಸ್ವಕ್ಷೇತ್ರ ತವರು ಕ್ಷೇತ್ರ. ಹಾಗಾಗಿ ಸದ್ಯಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ? ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ, ಈ ಒಂದು ಕ್ಷೇತ್ರ ಮುಖ್ಯಮಂತ್ರಿಗಳ ಒಂದು ತವರು ಜಿಲ್ಲೆ ಅನ್ನೋ ಕಾರಣಕ್ಕೆ ಈಗಾಗಲೇ ಸಾಕಷ್ಟು ರಂಗು ಪಡೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಹಾವೇರಿರುವಂತಹ ಈ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಜೆಡಿಎಸ್ ಮತ್ತೆ ಬಿಜೆಪಿ ಹಿರಿಯ ನಾಯಕರುಗಳು ಒಂದು ಕಡೆ ಪ್ರಚಾರದಲ್ಲಿ ತೊಡಗಿದ್ರೆ, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಸ್ವತಃ ಇಲ್ಲಿ ಪ್ರಚಾರವನ್ನು ನಡೆಸಿ ಹೋಗಿರ್ತಕ್ಕಂಥದ್ದು. ಈಗ ಕಾಂಗ್ರೆಸ್ ನಾಯಕರುಗಳು ಕೂಡ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇನ್ನು ಬಹಳ ಪ್ರಮುಖವಾಗಿ ಚಾಮುಂಡೇಶ್ವರಿ ಕ್ಷೇತ್ರ ಅಂದ್ರೆ
ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬರತಕ್ಕಂತ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಚಾಮುಂಡೇಶ್ವರಿ ಕ್ಷೇತ್ರ. ಯಾಕೆಂತ ಹೇಳಿದ್ರೆ ಇಡೀ ಈ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ ಇದು ಒಕ್ಕಲಿಗ ಮತಗಳನ್ನೇ ಹೆಚ್ಚಿನದಾಗಿ ಹೊಂದಿರತಕ್ಕಂತ ಒಂದು ಕ್ಷೇತ್ರ. ಹೀಗಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇರತಕ್ಕಂತ ಒಕ್ಕಲಿಗರ ಮತವನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಮತ್ತೆ JDS ಮತ್ತೆ ಈ ಒಂದು ಮೈತ್ರಿಯ ನಾಯಕರುಗಳೇನಿದ್ದಾರೆ ಅವರು ಮತ್ತೆ ಕಾಂಗ್ರೆಸ್ ನಾಯಕರ ನಡುವೆ ಈಗ ಒಕ್ಕಲಿಗ ರಾಜಕಾರಣ ನಡೀತಾ ಇರತಕ್ಕಂಥದ್ದು. ಈಗಾಗಲೇ ಆ ಒಂದು ಮತಗಳನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನು ಕೂಡ ಎಡೆಯಲಾಗ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಅವರು ಆ ಒಂದು ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ, ನಾನು ಮಾಡಿರ್ತಕ್ಕಂಥದ್ದು ಅನ್ನೋ ಮಾತುಗಳನ್ನು ಹೇಳಿದ್ರು. ಇದಕ್ಕೆ ತಿರುಗೇಟನ್ನು ಕೊಟ್ಟಂತಹ ಜಿಟಿ ದೇವೇಗೌಡ, ನೀವು ರಾಜೀನಾಮೆಯನ್ನು ಕೊಟ್ಟು ಬನ್ನಿ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾನು ಗೆಲ್ತೇನಾ ನೀವು ಗೆಲ್ತೀರಾ ನೋಡಿ ಬಿಡುವ ಅಂತ ಅನ್ನೋ ಒಂದು ಸವಾಲನ್ನು ಕೂಡ ಹಾಕಿರ್ತಕ್ಕಂಥದ್ದು. ಇದರ ನಡುವೆ ಮುಖ್ಯವಾಗಿ ಈಗ ಸಿದ್ದರಾಮಯ್ಯ ವರ್ಸಸ್ ಜಿಟಿ ದೇವೇಗೌಡ ಅನ್ನೋ ಒಂದು ರೀತಿಯ ಸಮರ ಈಗ ಇಲ್ಲಿ ಶುರುವಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಒಕ್ಕಲಿಗ ಮತಗಳು ಹೆಚ್ಚಿನದಾಗಿದ್ದಾವೆ ಅನ್ನೋ ಒಂದು ಅನ್ನುವಂತಹ ನಿಟ್ಟಿನಲ್ಲೇ ಜಿಟಿ ದೇವೇಗೌಡ ಈ ರೀತಿಯಾದಂತಹ ಒಂದು ಸವಾಲನ್ನ ಹಾಕ್ತಕ್ಕಂತ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನುಳಿದಂತೆ ಮುಖ್ಯಮಂತ್ರಿಗಳು ಕೂಡ ತಮ್ಮ ಅಭ್ಯರ್ಥಿ ಒಕ್ಕಲಿಗ ಆಗಿರ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಒಕ್ಕಲಿಗ ಮತಗಳನ್ನೇ ಸೆಳೆಯುವಂತಹ ನಿಟ್ಟಿನಲ್ಲಿ ಈ ತರದ ಒಂದು ಚಾಲೆಂಜ್ ಗಳನ್ನು ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಮೈತ್ರಿ ಅಭ್ಯರ್ಥಿ ಯದುವೀರ್ ಒಡೆಯರಾದರೂ ಕೂಡ ಅವರ ಪರವಾಗಿ ಈಗ ಜಿ ಡಿ ದೇವೇಗೌಡ ಕಣಕ್ಕಿಳಿದಿರತಕ್ಕಂಥದ್ದು. ಹೀಗಾಗಿ ಜಿ ಡಿ ದೇವೇಗೌಡ ವರ್ಸಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ವಾತಾವರಣ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಒಂದು ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳು ಹೆಚ್ಚಿನದಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿಯೇ ಕಳೆದ 2 ಬಾರಿಯೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಸಂಸದ ಪ್ರತಾಪ್ ಸಿಂಹ ಅವರು ಗೆಲುವನ್ನ ತಮ್ಮದಾಗಿಸಿಕೊಂಡಿದ್ದರು. ಆದ್ರೆ ಈಗ ಕಾಂಗ್ರೆಸ್ ಎಂ ಲಕ್ಷ್ಮಣ್ ಅನ್ನು ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವರು ಕೂಡ ಈಗ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇಲ್ಲಿ ಒಕ್ಕಲಿಗ ಅಭ್ಯರ್ಥಿ ಅನ್ನೋ ಮಾತುಗಳನ್ನ ಪದೇ ಪದೇ ಹೇಳುವ ಮುಖಾಂತರ ಈ ಒಂದು ಮತಗಳನ್ನ ಸೆಳೆಯುವಂತಹ ಕೆಲಸಕ್ಕೆ ಕಾಂಗ್ರೆಸ್ ಒಂದು ಕಡೆ ಮುಂದಾದ್ರೆ ಮತ್ತೊಂದು ಕಡೆ ಒಕ್ಕಲಿಗ ಮತಗಳನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ HD ಕುಮಾರಸ್ವಾಮಿ ಸ್ವತಃ ಕಣಕ್ಕಿಳಿಯುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಸೋಲುವಂತಹ ಒಕ್ಕಲಿಗ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಏನು ಮೈತ್ರಿಯ ನಾಯಕರುಗಳು ಒಂದು ಕಡೆ ಮಾತನಾಡ್ತಾ ಇದ್ರೆ ಮತ್ತೊಂದು ಕಡೆ ಎಲ್ಲಾ ಸಮುದಾಯಗಳು ಸೇರಿದಂತೆ ಒಕ್ಕಲಿಗ ಅಭ್ಯರ್ಥಿಗೆ ಮತವನ್ನು ಕೊಡುವಂತಹ ವಾತಾವರಣ ನಿರ್ಮಾಣವಾಗಿದೆ ಮೈಸೂರಿನಲ್ಲಿ. ಹೀಗಾಗಿ ನಾವು ಗೆಲ್ತೇವೆ ಅನ್ನೋ ಒಂದು ಉತ್ಸಾಹದಲ್ಲಿ ಕಾಂಗ್ರೆಸ್ ನಾಯಕರು ಇರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಈ ಒಂದು ಕ್ಷೇತ್ರದಲ್ಲಿ ಈಗ ಒಕ್ಕಲಿಗ ಮತಗಳಿಗಾಗಿ ಎರಡೂ ಪಕ್ಷದ ನಾಯಕರುಗಳು ಕಿತ್ತಾಟವನ್ನು ಶುರು ಮಾಡಿದ್ದಾರೆ, ಮಾತಿನ ವಾಕ್ಸಮರಕಳಕ್ಕೆ ಇಳಿದಿದ್ದಾರೆ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.